ಸ್ನೇಹಿತರೆ ನಮಸ್ಕಾರ. ನಮ್ಮೂರಲ್ಲಿ ನಡೆದಾಡೋ ಒಂದು ಆಲದ ಮರ ಇದೆ ಅಂದರೆ ನೀವು ನಂಬ್ತೀರಾ? ನಾನು ಕೂಡ ನಂಬೋದಕ್ಕೆ ಆಗಿರಲಿಲ್ಲ ರೀ. ಅಲ್ಲಿಗೆ ಭೇಟಿ ಕೊಟ್ಟ ನಂತರ ಗೊತ್ತಾಗಿದ್ದು ಆ ಮರದ ಸತ್ಯ ಅಸತ್ಯತೆ ಏನು ಅಂತ ಹೇಳಿ ಅದನ್ನು ಈ ದಿನ ನಾನು ನಿಮ್ಮ ಮುಂದೆ ಇಡೋದಕ್ಕೆ ಬಂದಿದ್ದೀನಿ. ಅದನ್ನು ಕೇಳೋದಕ್ಕಿಂತ ಮೊದಲು ನಮ್ಮ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಆಂಧ್ರದ ಮೆಹಬೂಬ ನಗರ, ಪಶ್ಚಿಮ ಬಂಗಾಳದ ಕಲ್ಕತ್ತಾ, ತಮಿಳ್ನಾಡಿನ ಚೆನ್ನೈ ಬಿಟ್ಟರೆ ಅಂತಹ ಬೃಹತ್ತಾಕಾರದ ವಟವೃಕ್ಷ ಇರೋದು ನಮ್ಮ ರಾಜ್ಯದಲ್ಲಿ, ಅದು ಬೆಂಗಳೂರು ಎಂಬುದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಈ ವಿಚಾರ ಕುತೂಹಲದ ಬಗ್ಗೆ ನಾವಿನ್ನಷ್ಟು ಮಾಹಿತಿಯನ್ನು ಸ್ಥಳೀಯರಿಂದಲೇ ಪಡೆಯೋಣ. ಬನ್ನಿ. ಎಷ್ಟು ವರ್ಷ ಅಲ್ಲಿಗೆ ಅಂದಾಜು ಇತಿಹಾಸ? 400 ವರ್ಷ. ಇಲ್ಲಿಗೆ ಇತಿಹಾಸ 400 ವರ್ಷ. ನಮ್ಮ ಕಡೆ ಈ ಮರದ ವಿಶೇಷತೆ ಏನು? ಎಲ್ಲೆಲ್ಲೇ ಬೇರ್ಗಳಲ್ಲಿ ಈಗ ನೀವು ನೋಡ್ತಿದ್ದೀರಾ? ಏನಾಯ್ತಂದ್ರೆ ಬುಡ ಬಂತಲ್ವಾ, ಇದಕ್ಕೆ ಹೋಯ್ತಲ್ವಾ, ಮೇಲಿಂದ ಬಳ್ಳಿ ಬಂತು. ಆ ಬಳ್ಳಿ ಬಂದು 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 ಅಲ್ಲಲ್ಲೇ ಮರ ಆಗಿರೋದು. ಹುಟ್ಟು ಮರ ಒಟ್ಟಾಯ್ತು. ಯಾವುದು ಮೂಲ? ಅವರು ಮೂಲ ನೆಟ್ಟಿದ್ರಲ್ಲ, ಅದು ಎಲ್ಲಿತ್ತು, ಯಾವ ಜಾಗದಲ್ಲಿ? ಅದು ದೇವಸ್ಥಾನ ಜಾಗ, ಎಕ್ಕದ ಗಿಡ ಇದೆಯಲ್ಲ ಅದೇ ಜಾಗದಿಂದ. ಅಷ್ಟು ಮಾತ್ರ ಗೊತ್ತದು. ನಾವು ಇಲ್ಲಿಗೆ 75 ವರ್ಷ ಇಲ್ಲಿ ತನಕ ನಾವು ನೋಡ್ತಾ ಇದ್ವಿ. ತಮ್ಮ ಹೆಸರು? ಹೇಳಿದ್ರಲ್ಲ ಸ್ನೇಹಿತರೆ, ಇವರ ಮಾತನ್ನ 400 ವರ್ಷಗಳ ಹಿಂದೆ ಈ ಮರ 3 ಎಕರೆ ಪ್ರದೇಶದಲ್ಲಿ ಬೆಳೆದು ಬದುಕುತ್ತಿದೆ. ಈ ಮರದಲ್ಲಿ ಉಂಟಾಗುವ ಬೇರುಗಳು ಕಾಲಕಾಲಕ್ಕೆ ಮುಂದೆ ಆಶ್ರಯ ಪಡೆದು ಬೆಳೆಯುತ್ತಾ ಚಲಿಸುತ್ತಿವೆ. ಹಾಗಾದ್ರೆ ಈ ಮರದ ಜನ್ಮ ರಹಸ್ಯದ ಬಗ್ಗೆ ತಿಳಿಯೋಣ. ಅಣಿಕೆ ಮೇಟಿ ಅಂತ ನೆಟ್ಟಿದ್ದು ನಮ್ಮ ತಲೆಗೆ 4 ತಲೆ ಆಯ್ತು. ನಮ್ಮ ತಾತ, ಅವ್ರ ತಾತ, ಅವ್ರ ತಾತ ಬೆಳಿಗ್ಗೆ ಬರೋದಕ್ಕೆ ಕಣ ಮಾಡಿದ್ರಲ್ಲ, ದನ ಕಟ್ಟಕ್ಕೆ ಹೋಗಿದ್ದಕ್ಕೆ ಚಿಗುರಿತ್ತು. ಏಯ್, ಚಿಗುರೈತೆ, ಮಾಡಬೇಡಿ ಅಂತ ಅವರು ಸ್ಟಾಪ್ ಮಾಡಿದ್ರು. ಆ ಸ್ಟಾಪ್ ಮಾಡಿದಾದಮೇಲೆ ಹಂಗೆ ಬೆಳ್ಕೊಂಡು 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 ಇಷ್ಟು ಅಭಿವೃದ್ಧಿ ಆಗಿದೆ. ಎಷ್ಟು ಪ್ರದೇಶದಲ್ಲಿದೆ ಇದು? ಇದು 2.5 ಎಕರೆ ಇದೆ. 2.5 ಎಕರೆ. ಇವಾಗ ಲಾಲ್ಬಾಗ್ಗೆ ಸೇರ್ಕೊಂಡಿದೆ. ಲಾಲ್ಬಾಗ್ ಕೊತ್ತಿಯಿಂದ ಎಲ್ಲ ಕ್ಲೀನ್ ಮಾಡ್ತಾವೆ. ಇದು ವಿಶೇಷತೆ ಏನು? ವಿಶೇಷತೆ ಏನಪ್ಪ ಅಂದರೆ ಮುನೇಶ್ವರಂದು ಅಂತ ಹೇಳಿ ಬಿಟ್ಟಿದ್ದು. ಮುನೇಶ್ವರ ಇಲ್ಲಿ ನೆಲ್ಕೊಂಡವನೇ, ಅದಕ್ಕೆ ಮರ ಚಿಗುರಿದೆ. ಅದಕ್ಕೋಸ್ಕರ ಮುನೇಶ್ವರನ ಅಲ್ಲಿ ದೇವಸ್ಥಾನ ಕಟ್ಟಿ ನಾವು ಅಲ್ಲೇ ಇದ್ದಿದ್ದು ಬುಡ ಉಳಿತದ. ಮುನೇಶ್ವರನ ಹೆಸರು ಹೇಳಿದ್ದಕ್ಕೆ ಮರ ಉಳಿತು. ಹೌದು ಹೌದು. ಈ ಭರತ ಭೂಮಿಯಲ್ಲಿ ಮರ, ಗಿಡ, ಪಕ್ಷಿ, ಪ್ರಾಣಿ ಸೇರಿದಂತೆ ಪ್ರಕೃತಿಯನ್ನು ಪೂಜಿಸುವ, ಗೌರವಿಸುವ ಧರ್ಮ ನನ್ನ ಧರ್ಮ. ಆದ್ದರಿಂದ ಮುನೇಶ್ವರನ ಹೆಸರಿನಲ್ಲಿ ಉಳಿದ ಈ ಆಲದ ಮರ ದೇಶಕ್ಕೆ 4ನೇ ಸ್ಥಾನದಲ್ಲಿದ್ದು ಎಲ್ಲರನ್ನು ಆಕರ್ಷಿಸುತ್ತಿದೆ. ಈ ಮರದ ಉಳಿವಿಗಾಗಿ ಕಾರಣರಾದ ಆ ಮುನೇಶ್ವರರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡೆಯೋಣ. ಏನಿಲ್ಲಿ ಯಾವ ಥರ ಪವಾಡ ಶಕ್ತಿ ಆ ಥರ ಏನು? ಮುನೇಶ್ವರ ಸಂಕಲ್ಪ, ಮುನೇಶ್ವರಲ್ಲಿ ತಪಸ್ಸು ಕುಂತಿದ್ದ ಜಾಗ ಆಯಿತು. ಮನೆ ಋಷಿ ಮುನಿಗಳು ತಪಸ್ಸು ಕುಂತಿದ್ದ ಜಾಗ ಆಯಿತು. ಇಲ್ಲಿ ಗುರುವಾರ ಭಾನುವಾರ ಪೂಜೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಕಾಲದಿಂದ ಯಾವ ಥರ ಒಳ್ಳೇದಾಗುತ್ತೆ ಇಲ್ಲಿ ಬಂದವರು? ಅವ್ರ ರೀತಿದಾಗ ನನಗೆ ಏನು ತೊಂದರೆ ಇದೆ, ಅವ್ನು ಮೇಲೆ ಹಾಕಿದ್ದೀನಿ ಅಂದರೆ ಬಲಗಡೆ ಹೋಗಿ ಕೊಡ್ತಾನೆ. ಇಲ್ಲ ನನ್ನಿಂದ ಸಾಧ್ಯಿಲ್ಲ ಅಂದರೆ ಎಡಗಡೆ ಕೊಡ್ಬೋದು ಅಷ್ಟೇ. ಆಮೇಲೆ ಇನ್ನೇನಾದರೂ ಮಾಡ್ಬೋದು. ದೇವ್ರನ್ನ ಪ್ರಶ್ನೆ ಕೇಳ್ಬೋದು? ಗುರುವಾರ ಭಾನುವಾರ ಪೂಜೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? 8 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಗಂಟ. ಮುನೇಶ್ವರಂಗೂ ಆಲದ ಮರಕ್ಕೂ ಸಂಬಂಧ ಏನು? ಸಂಬಂಧ ಅಂದ್ರೆ ಅವ್ನು ತಪಸ್ಸು ಕೂತಿದ್ದೀವಿ, ಅದಕ್ಕೆ ನೆಳ್ಳು ಇದು ಚದ್ರಿ ಕಡ್ಡಿ. ಅವನು ಇಲ್ಲ ಕಡೆ ನೆಳ್ಳ ಛತ್ರಿ ಇದೆ. ಯಾವ ರೀತಿ ಬಿಸಿಲಾಗಿ ಮಳೆಯಲ್ಲಿ ಹಿಡ್ಕೊಂತೀವೋ ಆ ರೀತಿ ಛತ್ರಿ ಇವನಿಗೆ. ದೊಡ್ಡ ಆಲದ ಮರ ಅಂದ್ರೆ ಮುನೆ ಆ ಥರ ಅಲ್ಲ. ಹೌದು, ಕೇವಲ ಕಣದ ಮೇಟಿ ಆಗಬೇಕಾದ ಹಾಲದ ಕೊನೆಯೆಂದು 400 ವರ್ಷಗಳಿಂದ 300 ಎಕರೆ ಪ್ರದೇಶದಲ್ಲಿ ಬೆಳೆದು ಸಾಕಷ್ಟು ವನ್ಯ ಜೀವಿಗಳ ಆಶ್ರಯ ತಾಣವಾಗಿದೆ. ಬೆಂಗಳೂರು, ಮಾಗಡಿ ಮತ್ತು ರಾಮನಗರಗಳ ಮುಖಾಂತರ ಇಲ್ಲಿಗೆ ಹೋಗಬಹುದು. ನೀವು ಕೂಡ ಒಮ್ಮೆ ಬಿಡುವು ಮಾಡಿಕೊಂಡು ಈ ಸ್ಥಳಕ್ಕೆ ಭೇಟಿ ನೀಡಿ. ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ. ಇನ್ನಷ್ಟು ಜನಕ್ಕೆ ಈ ವಿಡಿಯೋ ಶೇರ್ ಮಾಡಿ ಪರಿಸರ ಪ್ರೇಮಕ್ಕೆ ನೀವು ಕೈ ಜೋಡಿಸಿ.